ಅಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ವಿ ಜಿ. ಸೊ ಇವತ್ತೇನಪ್ಪ ಅಂದರೆ ಫ್ರೆಂಡ್ ಮನೆ ಗೃಹಪ್ರವೇಶ ಇದೆ ಗುರು. ಸೊ ಅದಕ್ಕೆ ಗೌರಿಬಿದನೂರು ಕಡೆ ನಮ್ಮ ಪಯಣ ಶುರು ಮಾಡಿದ್ದೀವಿ. ಸೊ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಮೆಜೆಸ್ಟಿಕಲ್ ಇದ್ದೀವಿ. ಸೊ ನನ್ನ ಜೊತೆ ಸಂತು ಮತ್ತು ಸಾಗರ್ ಬಂದಿದ್ದಾರೆ. ಸೊ ಮನೆ ಗೃಹಪ್ರವೇಶ ಯಾರ್ದಿರೋದಪ್ಪ ಅಂದರೆ ವಿನಿ ವಿನಿ ರೋವರ್ ಯೂಟ್ಯೂಬ್ ಚಾನಲ್ ಇದೆಯಲ್ವ ಅವ್ರದೇ. ಸೊ ಅದಕ್ಕೆ ಓಡ್ತಿದ್ದೀವಿ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ಇವತ್ತು ನಾಳೆ ಇದೆ ಗೃಹಪ್ರವೇಶ. ಹೆಂಗೋ ವೀಕೆಂಡಲ್ಲಿ ಹಾಕೊಂಡು ಒಳ್ಳೆ ಕೆಲಸ ಮಾಡೋಣ. ಸೊ ಬನ್ನಿ. ಕ್ಲೈಮೇಟ್ ನೋಡು ಗುರು, ಏನು ಚಿಂಗಿ ಇದೆ. ಅಹಾಪ್ಪ, ಚಳಿ ಆಗ್ತಿದೆ, ಬಟ್ ಈ ಕ್ಲೈಮೇಟ್ನ ನೋಡೋಕ್ಕೆ ಒಂಥರ ಖುಷಿ. ಆಲ್ಮೋಸ್ಟ್ ಒಂದು 20-22 ನಿಮಿಷ ಟ್ರೈನ್ ಡಿಲೇ ಆಗಿದೆ ಇವತ್ತು. ಸೊ ಫೈನಲಿ ಬೆಂಗಳೂರಿಂದ ಈಚೆ ಹೊರಡ್ತಾ ಇದ್ದೀವಿ. ಅದು ಸತತವಾಗಿ 3 ದಿನಗಳ ಕಾಲ. ಸೊ ಬಾಯ್ ಬಾಯ್ ಬೆಂಗಳೂರು. ಜರ್ನಿ ಬೋರ್ ಹೊಡಿತೈತಲ್ಲ ಸ್ವಲ್ಪ. A few minutes later. ಬಿದ್ನೂರ್ಗೆ ಬಂದಾಯ್ತು, ಟ್ರೈನ್ ಇಳಿದ್ವಿ. ಇನ್ನೇನು ಅಣ್ಣ ಬರ್ತಾ ಅವನೇ ಮನ್ಮತ ವಿನಿ ಅಣ್ಣ. ಎಲ್ಲಿಗೆ ಮಚ್ಚ ಇವಾಗ? ಮನೆಗೆ. ಇಲ್ಲ ಇಲ್ಲ, ಸ್ವಲ್ಪ ಗ್ರೂಮಿಂಗ್ ಮಾಡ್ಕೋಬೇಕು. ಓ, ಹಂಗೆ. ಸಾಯಂಕಾಲ ನೆಂಟ್ರೆಲ್ಲ ಬರ್ತಾರಲ್ಲ. ಹಾಂ, ಒಂದು ಸ್ವಲ್ಪ ವೆದರ್ ಇವತ್ತು ಫುಲ್ ಕೂಲ್ ಆಗೈತೆ, ಅದಕ್ಕೆ ಬಾಡಿ ಹೀಟ್ ಮಾಡ್ಕೊಳ್ಳೋಣ ಅಂತ ಕಬ್ಬನಲ್ಲಿ ಕುಡಿಯೋಕೆ ಬಂದಿದ್ದೀವಿ. ಅಣ್ಣ ಹೋಗ್ಬಿಟ್ಟು ಫುಲ್ಲು ಟ್ರಿಮ್ಮಿಂಗ್ ಎಲ್ಲ ಮಾಡಿಸ್ಕೊಂಬಂದವನೆ, ಲಕಲಕ ಅಂತ ಉಳಿತಾವನು ಇವಾಗ. ಓ, ಮಗ್ದಲ್ಲಿ ಕಳೆ ಬಂದ್ಬಿಟ್ಟೈತೆ ಟ್ರಿಮ್ ಮಾಡಿಸಿದ್ಮೇಲೆ. ಸೊ ನಾಳೆ ಹುಡುಗಿರೆಲ್ಲ ಬರ್ತಾರಲ್ಲ, ನೋಡ್ಲಿ ಸ್ವಲ್ಪ ಅಂತ. ಹುಡುಗಿರಿಗೋಸ್ಕರ ನಿಂತಾರಲ್ಲ. ಅಯ್ಯಯ್ಯೋ, ನಾವೆಲ್ಲ ಹುಡುಗಿರ್ ನೋಡೋದ್ ಕೂಡ ಇಲ್ಲಪ್ಪ. ಇಲ್ಲ, ಹುಡುಗಿರೇ ನಿನ್ನ ನೋಡ್ತಾರೆ. ನಾವು ಹುಡುಗಿರ್ ನೋಡ್ತಾರೇನೋ ಗೊತ್ತಿಲ್ಲ, ಬಟ್ ನಾವು ಹುಡುಗಿರ್ ನೋಡಲ್ಲ. ಸೊ ಫೈನಲಿ ವಿನಿ ಮನೆ ಹತ್ರ ಬಂದ್ವಿ ನೋಡಿ, ಅದೇ ಮನೆ. ಸೊ ಎಲ್ಲ ತಗೊಂಡು ಹೋಗೋಣ ಬನ್ರಪ್ಪ. ಬಿಲ್ಡಪ್ ಕೊಡ್ತಾವನೆ ಅಣ್ಣ, ಅದ್ರಲ್ಲಿ ಏನೋ 100 ಜೊತೆ ಇದೆ, ಇರೋದೊಂದು ಜೊತೆ ಬಟ್ಟೆ. ಫೈನಲಿ ಊಟ ಗೀಟ ಮಾಡಿಕೊಂಡು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಕೆರೆ ಕಡೆ ಬಂದಿದ್ದೀವಿ. ವ್ಯೂ ಮಸ್ತಾಗಿದೆ ಪಾಪ. ಹುಡುಗರು ಸಿಟಿ ವಾತಾವರಣದಲ್ಲಿ ಇದ್ದು ಒಂದು ಸ್ವಲ್ಪ ಹಳ್ಳಿ ಗಾಳಿ ತಗೊಳ್ಳೋಣ. ಫ್ರೆಂಡ್ ಮನೆ ಗುರುಪ್ರವೇಶಕ್ಕೆ ಬಂದ್ರೂ ನಮ್ಮ ಕೆಲಸ ನಮ್ಮನ್ನು ಬಿಡಂಗಿಲ್ಲ. ಸೊ ಇಷ್ಟೊತ್ತು ಎಡಿಟಿಂಗ್ ಅಂತೆಲ್ಲ ಮಾಡಿ ಸಾಗರ ಅಣ್ಣನು ಮಳೆಯಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಬಂದರು. ಸೊ ಇಲ್ಲಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ ನೋಡಿ ಗೈಸ್. ಗುರುಪ್ರವೇಶಕ್ಕಂತ ಬಂದು ಅಲ್ಲಿ ಗುರುಪ್ರವೇಶ ನಡೀತಿದ್ರೆ ನಾವಿಲ್ಲಿ ಆಟೋದಲ್ಲಿ ಕುತ್ಕೊಂಡು ಎಲ್ಲಿ ಬಂದರೂ ಇನ್ಸ್ಟಾಗ್ರಾಮು ಯೂಟ್ಯೂಬ್ ನಮ್ಮನ್ನು ಬಿಡಂಗೆ ಇಲ್ಲ. ನಿನ್ನ ಫೋನಲ್ಲಿ ಮಾತಾಡ್ತೀಯ ಬಿಡು, ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡ್ತೀವಲ್ಲ ಸಂತು, ನಿನ್ನ ಫೋನಲ್ಲಿ ಮಾತಾಡ್ತೀಯ, ನೀನು ಅದ್ರಲ್ಲಿ ಬಿಸಿ. ನನ್ ಕಾಲ ಬರ್ತಾ ನಾ ಮಾತಾಡ್ತೀನಿ, ನಿನಗೆ ಬರಲ್ಲ ನೀನ್ ಮಾತಾಡಲ್ಲ. ಹ್ಮ್, ಮಚ್ಚ ಇದೆಲ್ಲ ಮಾಡಲ್ಲ, ನಿನ್ ಕಾಲ ಬರೋಲ್ಲ, ನೀನ್ ಸೈ ಇನ್ನು ನಿನ್ ಫಾಲೋರ್ಸ್ ಅಷ್ಟೇ. ತಲೆ ಕೆಡ್ಸ್ಕೊಂಡ್ಬಿಡ, ಇದೆಲ್ಲ ಕಟ್ ಮಾಡ್ತೀನಿ. ಯಶಸ್ವಿ ಹೋದ್ರಲ್ಲ ಬ್ರೋ. ಏ ಬ್ರೋ, ಎಷ್ಟು ಬೇಜಾರಾಗ್ಬೇಡ, ಹುಡುಗಿರಲ್ಲ ಬ್ರೋ ಅಂತ ಹೆಸರು. ಹ್ಮ್, ಮಚ್ಚ ಇದೆಲ್ಲ ಕಟ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ. ಹ್ಮ್, ಅದೇ ಬಿಟ್ಲಿಲ್ವ ತಕ್ಕಾದ್ರೆ ಇಂದ ಹಾಕು ನೋಡೋಣ, ಲಗಲಿ ತಕ್ಕಾದ್ರೆ ಇಂದ ಹಾಕು ನೋಡೋಣ. ಸದ್ಯಕ್ಕೆ ಬೆಳಗ್ಗೆ ಆಗಿದೆ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ, ನಿಮ್ಗೆ ಡೈರೆಕ್ಟ್ ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ ಮನೆ. ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣವಂತೆ. ಫೈನಲಿ ರೆಡಿಯಾಗಿ ಬಂದೆ ಫುಲ್ ಫ್ರೆಶಪ್ ಆಗಿ. ಸೊ ಅಲ್ಲಿ ಪೂಜೆ ಎಲ್ಲ ನಡೀತಿದೆ. ಅಣ್ಣ ವಿನಿ ಬೂತ್ ಕುಂಬಳಕಾಯಿ ಎಲ್ಲ ಎತ್ಕೊಂಡಿದ್ದಾನೆ, ಬನ್ನಿ ತೋರಿಸ್ತೀನಿ ನೋಡೋಣ ಏನೇನು ಮಾಡ್ತಾವನೆ ಅಂತ. ಫುಲ್ ಮನ್ಮತ ಲಕಲಕ ಅಂತ ಹೊಳಿತವ್ನ ಗುರು ಇವತ್ತು. ಪಂಚ ಶರ್ಟ್ ಎಲ್ಲ ಹಾಕೋಬಿಟ್ಟು
ಮಸ್ತ್ ಮಸ್ತಾಗಿ ರೆಡಿ ಆಗವನೆ, ಪಂಚ ಶರ್ಟ್ ಎಲ್ಲ ಹಾಕೊಂಡು ನೋಡಿ. ಕೆಳಗಡೆ ಎಲ್ಲ ಪೂಜೆ ನಡೀತೆ, ಸೊ ಮೇಲೆಗಡೆ ಊಟದ ಸೆಷನ್ ಇದೆ, ಊಟ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ರೆಡಿ ಆಗಿರ್ಬೋದು. ಸೊ ಬನ್ನಿ ನೋಡ್ಕೊಂಡು ಬರೋಣ ಏನೇನೆಲ್ಲ ಆಗಿದೆ ಅಂತ. ಆಲ್ಮೋಸ್ಟ್ ರೆಡಿ ಆಗಿದೆ ಊಟ. ಇಲ್ಲಿ ಪೂಜೆ ಐತೆ ಬರ್ರೋ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಇಬ್ರು ಬ್ಯಾಟಿಂಗ್ ಮಾಡ್ತಾರ ನೋಡಿ, ಓಡೈತಿರೋದ್ ನೋಡಿ ಇವರು. ಏ ಸಾಗರ್, ಫೈನಲಿ ಮನೆ ಗ್ರೂಪ್ ಪ್ರೆಶದ ಪೂಜೆ ಎಲ್ಲ ಮುಗೀತು ಇವರು. ಟೈಮ್ ನೋಡ್ತಿರ್ಬೋದು ನೀವು, 9:25 ಆಗಿದೆ. ಸೊ ಏನ ಪೂಜೆ ಎಲ್ಲ ಮುಗ್ತಿದೆ, ಇನ್ನೇನಾದ್ರು ಬ್ಯಾಟಿಂಗ್ ಮಾಡೋದು. ಗೈಸ್ ಫೈನಲಿ ಎಲ್ಲ ಮುಗೀತು, ಈಗ ಊಟ ಮಾಡಕ್ ಹೋಯ್ತಿದೀವಿ ನೋಡಿ. ನಮ್ಮ ಬಾಯ್ಸ್ ಆಲ್ರೆಡಿ ಹೋಯ್ತಾವ್ರೆ. ಇದು ಬಂದ್ಬಿಟ್ಟು ವಿನಿ ಬ್ರೋ, ಭರತ್ ಅಂದ್ಬಿಟ್ಟು. ಮುಗೀತು. ಸೊ ನೋಡ್ತಿರ್ಬೋದು ಮನೆ ಹತ್ರ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಓಡ್ತಿದ್ದೀವಿ. ಅಲ್ಲಿ ಬಾಯ್ಸ್ ಎಲ್ಲ ಕಾರಲ್ಲಿ ರೆಡಿ ಆಗ್ತಿದ್ದಾರೆ. ಆಂಟಿ ಎಲ್ಲ ಮುಗೀತು, ಮಗನ ಮದುವೆ ಅವಾಗ, ಮಗನ ಮದುವೆ ಮನೆ ಎಲ್ಲ ಆಯ್ತಲ್ಲ. ಹುಡುಗಿನ ಬೇಕಿದ್ರೆ ನಾವೇ ಹುಡುಕ್ತೀವಿ, ನೀವು ರೆಡಿ ಅಂದ್ರೆ ನಾವು ಹುಡುಕ್ತೀವಿ. ಹಾ ಏನ ರೆಡಿನೇ ನಮಿನಿ? ಏ ಮಾಡ್ಕೊಂತಿತ್ತಲ್ಲ ಇಲ್ವಾ? ಇಲ್ಲ ಅಂಟಿ, ನೀವು ನೋಡಿದ್ರೆ ಮಾಡ್ಕೊಂತಾನೆ ಅವನು. ನಿಜ ಹೇಳ್ತಾ ಇದೀವಿ. ಒಂದು ಅವನು ಇಷ್ಟಪಟ್ಟು ಆಗ್ಬೇಕು, ನೀವು ಇಷ್ಟಪಟ್ಟು.